ಮಹಿಳಾ ದಿನಾಚರಣೆ ಅಂಗವಾಗಿ ಟೀಂ ಇಂಡಿಯಾ ನಾಯಕ ವಿರಾಟ್ ಕೊಹ್ಲಿ ಪತ್ನಿ ಅನುಷ್ಕಾ ಹಾಗೂ ಮಗಳು ವಮಿಕಾಳ ಫೋಟೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಹೌದು, ಇದೇ ಮೊದಲನೇ ಬಾರಿಗೆ ವಿರಾಟ್ ಕೊಹ್ಲಿ ತಮ್ಮ ಮಗಳ ಫೋಟೋವನ್ನ ಶೇರ್ ಮಾಡಿಕೊಂಡಿದ್ದಾರೆ. ಮಗುವಿನ ಜನ್ಮ ನೀಡುವ ಗಳಿಗೆ ನಿಜಕ್ಕೂ ಅದ್ಭುತ ಮತ್ತು ನಂಬಲಾಗದ ಅನುಭವ. ಆ ಕ್ಷಣದಲ್ಲಿ ಆಕೆ ಅನುಭವಿಸುವಂತ ನೋವು ಮಹಿಳೆಯರ ನಿಜವಾದ ಶಕ್ತಿ ಮತ್ತು ದೈವತ್ವವನ್ನ ತಿಳಿಸುತ್ತೆ. ಅದೇ ಕಾರಣಕ್ಕೆ ದೇವರು ಆಕೆಗೆ ಜೀವ ಸೃಷ್ಟಿಸುವ ಅವಕಾಶವನ್ನು ನೀಡಿದ್ದಾನೆ. ಮಹಿಳೆ ಪುರುಷರಿಗಿಂತ ಹೆಚ್ಚು ಗಟ್ಟಿ. ಅಂತಹ ಮಹಿಳೆಯರಿಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಅಂತ ಟೀಂ ಇಂಡಿಯಾ ನಾಯಕ ವಿರಾಟ್ ಕೊಹ್ಲಿ ತಿಳಿಸಿದ್ದಾರೆ. ಇದೇ ವೇಳೆ ತನ್ನ ಜೀವನ ಪಯಣದ ಅಕ್ಕರೆಯ ಮಡದಿಗೂ ಕೂಡ ಶುಭ ಕೋರರು ಅಂತ ಅವರು, ಮಗಳು ವಮಿಕಾ ಕೂಡ ತಾಯಿ ಅನುಷ್ಕಾರಂತೆ ಸ್ಟ್ರಾಂಗ್ ಆಗಿ ಬೆಳೀತಿದ್ದಾಳೆ ಅಂತ ಹರ್ಷ ವ್ಯಕ್ತಪಡಿಸಿದ್ದಾರೆ. ನಟಿ ಅನುಷ್ಕಾ ಕೂಡ ತನ್ನನ್ನು ಹೆಚ್ಚು ಸದೃಢ ಬಲಶಾಲಿಯಾಗಿ ರೂಪಿಸಿದ ತಾಯಿ ಫೋಟೋ ಹಂಚಿಕೊಂಡು ಶುಭ ಕೋರ್ಕೊಂಡಿದ್ದಾರೆ. ಅನುಷ್ಕಾ ಗಟ್ಟಿತನದ ಬಗ್ಗೆ ಆಗಾಗ ವಿರಾಟ್ ಕೊಹ್ಲಿ ಮಾತಾಡ್ತಾನೆ ಇರ್ತಾರೆ. ಈಗ ಮಗಳು ವಮಿಕಾ ಕೂಡ ತಾಯಿಯಂತೆ ಧೈರ್ಯಶಾಲಿಯಾಗಿ ಬೆಳೀತಿರೋದ್ರಿಂದ ಸಂತಸವನ್ನು ವಿರಾಟ್ ಕೊಹ್ಲಿ ವ್ಯಕ್ತಪಡಿಸಿದ್ದಾರೆ. ನಟಿ ಅನುಷ್ಕಾ ಶರ್ಮಾ ಜನವರಿ 11ರಂದು ಹೆಣ್ಣು ಮಗುವಿಗೆ ಜನ್ಮವನ್ನು ನೀಡಿದರು. ಇದಕ್ಕೂ ಮುನ್ನ ಆಸ್ಟ್ರೇಲಿಯಾ ಪ್ರವಾಸದಲ್ಲಿದ್ದಂಥ ವಿರಾಟ್ ಕೊಹ್ಲಿ ಭಾರತಕ್ಕೆ ವಾಪಸ್ಸಾಗಿ ಪತ್ನಿ ಅನುಷ್ಕಾ ಶರ್ಮಾ ಜೊತೆ ಡೆಲಿವರಿ ಟೈಮ್ನಲ್ಲಿ ಜೊತೆಯಾಗಿದ್ದರು. ಇನ್ನು ಇದೀಗ ಬರೋಬ್ಬರಿ 2 ತಿಂಗಳುಗಳ ಬಳಿಕ ವಿರಾಟ್ ಕೊಹ್ಲಿ ಹಾಗೂ ಅನುಷ್ಕಾ ಶರ್ಮಾ ದಂಪತಿ ಮೊದಲ ಬಾರಿಗೆ ತಮ್ಮ ಮಗುವಿನ ಫೋಟೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಈ ಫೋಟೋಲಿ ಮಗುವಿನ ಮುಖ ಅಷ್ಟಾಗಿ ಕಾಣಲಿಲ್ಲ ಅಂದರೂ ಕೂಡ ಇದೇ ಮೊದಲನೇ ಬಾರಿಗೆ ವಮಿಕಾ ಕ್ಯಾಮ್ರಾ ಮುಂದೆ ಬಂದಿದ್ದಾಳೆ.